ನಾನು ಮೋನಿಕಾ ಟಾಲಿವುಡ್ ನ ಮೆಗಾ ಸ್ಟಾರ್ ಚಿರಂಜೀವಿ ಸಿನಿಮಾಸ್ ಗಳಿಗೆ ಬಿತ್ತು ಬ್ರೇಕ್ ಏನದು ಹೊಸ ಸುದ್ದಿ ನಾವು ಹೇಳ್ತೀವಿ ಮೈ ಮೂವಿ ಬಜಾರ್ ಫಿಲ್ಮ್ ಅಪ್ಡೇಟ್ ನಲ್ಲಿ लव मॉकटेल टू सिनेमा के म्यूजिक रघु दीक्षित लव मॉकटेल सिनेमा प्रेक्षक बहुत हत्तिरवादंत सिनेमा मिलिना नागराज डार्लिंग कृष्णा प्रस्तुतपडिसिदंत कथे जो अदरलिरुव क्यूट लव स्टोरी एल्लक्किंत हेच्चागि प्रेक्षक तुम्बाने हत्तिरवागिद्दु रघु दीक्षित म्यूजिक लव मॉकटेल पार्ट टू सिनेमाद शूटिंग 70% कंप्लीट आगिदे आश्चर्यकरवागि लव मॉकटेल पार्ट टू सिनेमादल्लि रघु दीक्षित बदलु ಸಂಗೀತಗಾರ ಹಾಗೂ ಗಾಯಕ ನಕುಲ್ ಅಭಿಯಂಕರ್ ಮ್ಯೂಸಿಕ್ ಮಾಡ್ತಾರಂತೆ ಎಸ್ ಈ ವಿಷಯ ಕೇಳಿದ ಪ್ರತಿಯೊಬ್ಬರಿಗೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಈ ಬಗ್ಗೆ ಡಾರ್ಲಿಂಗ್ ಕೃಷ್ಣ ಅವರನ್ನ ಕೇಳಿದಕ್ಕೆ ಹೌದು ಲವ್ ಮಾಕ್ಟೇಲ್ ಪಾರ್ಟ್ 2 ಸಿನಿಮಾದ ಶೂಟಿಂಗ್ 70% ಕಂಪ್ಲೀಟ್ ಆಗಿದೆ ನವೆಂಬರ್ ಮಧ್ಯೆ ಫೆಬ್ರವರಿಯಲ್ಲಿ ಇರುವ ಕಾರಣ ನಾವು ಸಿನಿಮಾದಿಂದ ಕೊಂಚ ಬ್ರೇಕ್ ತಗೊಂಡಿದ್ದೀವಿ ಈಗಾಗಲೇ ಮ್ಯೂಸಿಕ್ ನ ಕೆಲಸ ಶುರುವಾಗಿದ್ದು ಕಾರಣಾಂತರಗಳಿಂದ ರಘು ದೀಕ್ಷಿತ್ ಸಿನಿಮಾವನ್ನ ಬಿಟ್ಟಿದ್ದಾರೆ ಹಾಗಾಗಿ ಈಗ ಮ್ಯೂಸಿಕ್ ಅನ್ನ ನಕುಲ್ ಅಭಿಯಂಕರ್ ಶುರು ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ರಘು ದೀಕ್ಷಿತ್ ಅವರ ಈ ನಡೆ ಯಾಕೋ ಒಂದು ರೀತಿ ಅವರ ಫ್ಯಾನ್ಸ್ ಗಳಿಗೆ ಬೇಸರ लव मॉकटेल अभिमानी के म्यूजिक डायरेक्टर विषय बरबूद इन लव मॉकटेल टू कूड़ा रघु दीक्षित म्यूजिक अभिप्राय नकुल अभियंकर म्यूजिक कंपोज कन्नड गोत्तिल्ल हंबल पॉलिटिशियन सिनेमादल्ली म्यूजिक कैचळुकवन्न तोरिसिद्दारे सो लव मॉकटेल टू सिनेमादल्लू अंदुकोंडंते म्यूजिक न कोड्तारा ई म्यूजिक हेगे ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕು ಜೆಕೆಯ ಮುಂದಿನ ಸಿನಿಮಾ ತಮ್ಮ ಖಡಕ್ ವಾಯ್ಸ್ ಹಾಗೆ ಹೈ ಆಟಿಟ್ಯೂಡ್ ಇಂದಲೇ ಪ್ರತಿಯೊಬ್ಬರಲ್ಲೂ ರಿಜಿಸ್ಟರ್ ಆಗಿರುವಂತ ನಟ ಜೈರಾಮ್ ಕಾರ್ತಿಕ್ ಅವರ ಮುಂದಿನ ಸಿನಿಮಾದ ಹೆಸರು ಐರಾವನ್ ರಾಮಸರಂಗ ಆಕ್ಷನ್ ಕಟ್ ಹೇಳ್ತಾ ಇರೋ ಈ ಸಿನಿಮಾಗೆ ನಿರಂತರ ಗಣೇಶ್ ಬಂಡವಾಳವನ್ನ ಹೂಡಿದ್ದಾರೆ ಇನ್ನು ಜೆಕೆ ಜೊತೆಗೆ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಲಿರುವುದು ಸ್ಯಾಂಡಲ್ವುಡ್ ನ ಅವಳಿ ಜವಳಿಗಳಲ್ಲಿ ಒಬ್ಬರಾದ ಅದ್ವಿತಿ ಶೆಟ್ಟಿ ಸೋ ಜೆಕೆ ಹಾಗೂ ಅದ್ವಿತಿ ಶೆಟ್ಟಿ ಮೊಟ್ಟ ಮೊದಲನೇ ಬಾರಿಗೆ ಐರಾವನ್ ಸಿನಿಮಾದ ಮುಖಾಂತರ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೆ ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾ ಬಳಗವೇ ಇದೆಯಂತೆ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್ ಮೂವಿ ಹಾಗೆ ಹೊಸ ಪ್ರಯತ್ನ ಕೂಡ ಹೌದು ತಮ್ಮ ಚೊಚ್ಚಲ ಡೈರೆಕ್ಷನ್ ನಲ್ಲಿ ಒಂದು ಒಳ್ಳೆ ರೀತಿಯ ಸಿನಿಮಾವನ್ನ ಕೊಡೋಕೆ ಮುಂದಾಗಿದ್ದಾರೆ ನಿರ್ದೇಶಕ ರಾಮಸರಂಗ ಸೋ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನೆನ್ನೆಷ್ಟೇ ಕಾಲ ಭೈರೇಶ್ವರ ದೇವಸ್ಥಾನದಲ್ಲಿ ಮೂರ್ತ ಸಮಾರಂಭವನ್ನ ಆಚರಿಸಿಕೊಂಡಿದೆ ಸಿನಿಮಾ ಟೀಮ್ ಸೋ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನಾವು ಕಾಯಲೇಬೇಕು ಖ್ಯಾತ ಹಾಸ್ಯ ನಟ ಯೋಗಿ ಬಾಬು ಈಗ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ ಕೇವಲ ಹಾಸ್ಯ ನಟನಾಗಿ ಅಷ್ಟೇ ಅಲ್ಲದೆ ಪೂರ್ತಿ ಪ್ರಮಾಣದ ನಾಯಕನಾಗಿ ಬಹಳಷ್ಟು ಸಿನಿಮಾಸ್ ಗಳನ್ನು ಅನೌನ್ಸ್ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಫುಲ್ ಫ್ಲೆಜ್ಡ್ ನಾಯಕನಾಗಿ ಅಭಿನಯಿಸಿದ ಪೇ ಮಾಮಾ ಸಿನಿಮಾದ ಟ್ರೈಲರ್ ಕೂಡ ಲಾಂಚ್ ಆಗಿತ್ತು ಹಾಗೆ ಪ್ರೇಕ್ಷಕರು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ರು ಈಗ ಕೃಷ್ಣನ್ ಜೈರಾಜ್ ಆಕ್ಷನ್ ಕಟ್ ಹೇಳ್ತಾ ಇರೋ ಅವರ ಮತ್ತೊಂದು ಸಿನಿಮಾದ ಟೈಟಲ್ ಅನೌನ್ಸ್ ಆಗಿದೆ ಯೋಗಿ ಬಾಬು ಹಾಗೂ ಅಂಜಲಿ ಒಟ್ಟಾಗಿ ಕಾಣಿಸಿಕೊಳ್ತಾ ಇರೋ ಈ ಸಿನಿಮಾದ ಹೆಸರು ಪೂಚಂಡಿ ಪೂಚಂಡಿ ಸಿನಿಮಾದಲ್ಲಿ ಅಂಜಲಿ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಹಾಗೂ ಕೋಚ್ ಆಗಿ ಕಾಣಿಸಿಕೊಂಡಿದ್ರೆ ಯೋಗಿ ಬಾಬು ಮತ್ತು ಅವರ ಗೆಳೆಯ ಅಂಜಲಿಯನ್ನ ಹೇಗೆ ಪ್ರೀತಿಯಲ್ಲಿ ಬಿಳಿಸಿಕೊಳ್ತಾರೆ ಅದಾದ ನಂತರ ಯಾವೆಲ್ಲ ಪಜತಿಯನ್ನ ಅನುಭವಿಸುತ್ತಾರೆ ಅನ್ನೋದೇ ಸಿನಿಮಾದ ತಿರುಳು ಒಂದಲ್ಲಿ ಯೋಗಿ ಬಾಬು ಇದ್ಮೇಲೆ ಅಲ್ಲಿ ಎಂಟರ್ಟೈನ್ಮೆಂಟ್ ಇರಲೇಬೇಕು ಇದೊಂದು ಕಾಮಿಡಿ ಹಾರರ್ ಲವ್ ಕಮ್ ಫ್ಯಾಂಟಸಿ ಸಿನಿಮಾ ಅನ್ನೋದರಲ್ಲಿ ಡೌಟ್ ಇಲ್ಲ ಸದ್ಯ ಆಚಾರ್ಯ ಸಿನಿಮಾದ ಶೂಟಿಂಗ್ ನಲ್ಲಿ ಬಿಜಿ ಇದ್ದ ಚಿರಂಜೀವಿಗೆ ಇಂದು ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ ಇದೇ ವಿಷಯವನ್ನ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟ ಚಿರಂಜೀವಿ ನನಗೆ ಕೆಲವು ದಿನಗಳಿಂದ ಉಸಿರಾಟದಲ್ಲಿ ಏರಿಳಿತ ಆಗ್ತಾ ಇತ್ತು ಹಾಗೆ ಸಿಂಪ್ಟಮ್ಸ್ ಗಳು ಕಂಡುಬಂತು ಟೆಸ್ಟ್ ಮಾಡಿಸಿದಕ್ಕಾಗಿ ನನಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಹಾಗಾಗಿ ನನ್ನ ಬಳಿ ಯಾರೆಲ್ಲ ಸಂಪರ್ಕವನ್ನ ಹೊಂದಿದ್ರೋ ದಯವಿಟ್ಟು ಟೆಸ್ಟ್ ಮಾಡಿಸಿಕೊಳ್ಳಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಆದಷ್ಟು ಬೇಗ ನಾನು ಹುಷಾರಾಗಿ ಮತ್ತೆ ಸಿನಿಮಾ ಸೆಟ್ ಗೆ ವಾಪಸ್ ಆಗ್ತೀನಿ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಫ್ಯಾನ್ಸ್ ಗಳ ಹತ್ರ ವಿಷಯವನ್ನ ಹಂಚಿಕೊಂಡಿದ್ದಾರೆ ಚಿರಂಜೀವಿ ಇನ್ನು ಕೋಟಾಲ ಶಿವ ಆಕ್ಷನ್ ಕಟ್ ಹೇಳ್ತಾ ಇರೋ ಆಚಾರ್ಯ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ಬಹಳಷ್ಟು ಪ್ರಿಕಾಷನ್ಸ್ ಗಳನ್ನ ಪಡೆದುಕೊಂಡಿದ್ರು ಈ ರೀತಿ ಆಗಿರೋದು ನಮಗೆ ಬೇಜಾರಾಗಿದೆ ಆದರೂ ಪರವಾಗಿಲ್ಲ ಚಿರಂಜೀವಿಯವರು ಹುಷಾರಾಗಿ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸೋ 15 ದಿನಗಳ ಕಾಲ ಬ್ರೇಕ್ ಅನ್ನು ಬಿಟ್ಟು ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅಂತ ಕೋಟಾಲ ಶಿವ ಹೇಳ್ಕೊಂಡಿದ್ದಾರೆ ಒಟ್ಟಲ್ಲಿ ಸಾಮಾನ್ಯ ಮನುಷ್ಯರನ್ನು ಬಿಡದ ದೊಡ್ಡ ಸ್ಟಾರ್ಸ್ ಗಳನ್ನು ಕಾಡಿದ ಕೊರೋನಾದಿಂದ ನೀವೆಲ್ಲರೂ ಹುಷಾರಾಗಿರಿ
ಮತ್ತೊಂದು ಸೆಟ್ ಗೆ ಎಂಟ್ರಿ ಕೊಟ್ಟ ಕಾಲಿವುಡ್ ಸ್ಟಾರ್ ನಟ ಸಿಂಬು ಇತ್ತೀಚೆಗಷ್ಟೇ ಈಶ್ವರನ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಡಬ್ಬಿಂಗ್ ಕೆಲಸವನ್ನು ಮುಗಿಸಿ ಒಂದು ದಿನಾನೂ ಬ್ರೇಕ್ ತೆಗೆದುಕೊಳ್ಳದೆ ನಟ ಸಿಂಬು ಅವರ ಮುಂದಿನ ಸಿನಿಮಾ ಅದುವೇ ಮಾನುಡು ಸಿನಿಮಾದ ಸೆಟ್ ಗೆ ವಾಪಸ್ ಆಗಿದ್ದಾರಂತೆ ಈ ಖುಷಿಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಸಿನಿಮಾ ಟೀಮ್ ಇನ್ನು ಮಾನುಡು ಸಿನಿಮಾದಲ್ಲಿ ಅಬ್ದುಲ್ ಖಾಲಿಕ್ ಅನ್ನು ಮುಸ್ಲಿಂ ಯುವಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರಂತೆ ಸಿಂಬು ಹಾಗೆ ಸಿಂಬುಗೆ ನಾಯಕಿಯಾಗಿ ಅಭಿನಯಿಸುತ್ತಾ ಇರೋದು ಕಲ್ಯಾಣಿ ಪ್ರಿಯದರ್ಶಿನಿ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಹಾಗೆ ತುಂಬಾ ವರ್ಷಗಳ ನಂತರ ಪೊಲಿಟಿಕಲ್ ಸಿನಿಮಾದಲ್ಲಿ ಸಿಂಬು ಅಭಿನಯಿಸುತ್ತಾ ಇರೋದು ಅವರ ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅವರು ಓವರ್ ವೇಟ್ ಇದ್ದಾರೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಅವರನ್ನ ಕ್ರಿಟಿಸೈಸ್ ಮಾಡಿದ್ರು ಹಾಗಾಗಿ ಈಶ್ವರನ್ ಸಿನಿಮಾದಲ್ಲಿ ನಾನು ಏನನ್ನು ಬೇಕಾದರೂ ಮಾಡಿ ತೋರಿಸ್ತೀನಿ ಅಂತ ಬಹಳಷ್ಟು ಸಣ್ಣ ಆದರೂ ಸಿಂಬು ಸೋ ಅವರ ಆ ಮೇಕ್ ಓವರ್ ಈ ಸಿನಿಮಾಗೂ ಕ್ಯಾರಿ ಓವರ್ ಆಗಲಿದೆ ಅಂತ ಹೇಳ್ಕೊಂಡಿದ್ದಾರೆ ನಿರ್ದೇಶಕ ಸೋ ಮಾನುಡು ಸಿನಿಮಾ ಸೆಟ್ ಗೆ ವಾಪಸ್ ಆಗಿದ್ದು ಸಿನಿಮಾದ ಶೂಟಿಂಗ್ ಇಂದು ಶುರುವಾಗಿದೆ 2021 ಬೇಸಿಗೆ ಅಷ್ಟರಲ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿ ಮಾನುಡುವಿನ ದರ್ಶನವನ್ನ ನಿಮಗೆ ಮಾಡಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ನಿರ್ದೇಶಕ ಕಾಂಧೇಗಿರಿಯಲ್ಲಿ ಬದಲಾಯಿತು ರಾಗಿಣಿಯ ಜಾಗ ನಿರ್ದೇಶಕ ರಘು ಹಾಸನ್ ಆಕ್ಷನ್ ಕಟ್ ಹೇಳ್ತಾ ಇರೋ ಗಾಂಧಿಗಿರಿ ಚಿತ್ರದಲ್ಲಿ ನಟ ನಿರ್ದೇಶಕ ಪ್ರೇಮ್ ಹಾಗೂ ತುಪ್ಪದ ಬೆಡಗಿ ರಾಗಿಣಿ ಒಟ್ಟಾಗಿ ಕಾಣಿಸ್ಕೊಳ್ಬೇಕಿತ್ತು ಇನ್ನೇನು ಶೂಟಿಂಗ್ ಕೂಡ ಮುಗಿಯೋ ಹಂತದಲ್ಲಿತ್ತು ಆದರೆ ರಾಗಿಣಿಯ ಗೃಹಚಾರ ಕೈಕೊಟ್ಟು ಈಗ ಜೈಲು ಪಾಲಾಗಿದ್ದಾರೆ ರಾಗಿಣಿ ಸ್ಯಾಂಡಲ್ವುಡ್ ಡ್ರಗ್ಸ್ ಸ್ಕ್ಯಾಂಡಲ್ನಲ್ಲಿ 2 ತಿಂಗಳಿನಿಂದ ಜೈಲಿನಲ್ಲೇ ಇರುವಂತಹ ರಾಗಿಣಿಗೆ ಈಗಾಗಲೇ 2 ಬಾರಿ ಬೇಲ್ ಅನ್ನ ತಿರಸ್ಕರಿಸಿದೆ ಕೋರ್ಟ್ ಇನ್ನು ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋ ವಿಚಾರ ಕೂಡ ಗೊತ್ತಿಲ್ಲ ಸೊ ರಾಗಿಣಿಯ ಮೇಲೆ ಬಂಡವಾಳ ಹೂಡಿರುವಂತಹ ಪ್ರೊಡ್ಯೂಸರ್ಗಳೆಲ್ಲರೂ ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋ ಆಗಿದೆ ಹೀಗೆ ಆದ್ರೆ ನಾವು ಸಿನಿಮಾವನ್ನ ಮುಗಿಸೋಕೆ ಆಗಲ್ಲ ಅಂತ ತಿಳಿದುಕೊಂಡಿರೋ ನಿರ್ದೇಶಕ ರಾಘು ಹಾಸನ್ ರಾಗಿಣಿಯ ಬದಲು ಈಗ ಬೇರೆ ಹೀರೋಯಿನ್ ನ ಹುಡುಕಾಟದಲ್ಲಿದ್ದಾರೆ ಈಗಾಗಲೇ 12 ದಿನಗಳ ಶೂಟಿಂಗ್ ಅಷ್ಟೇ ಬಾಕಿ ಇತ್ತು ಹಾಗೆ ರಾಗಿಣಿಯ ಒಂದು ಹಾಡನ್ನ ನಾವು ಶೂಟಿಂಗ್ ಮಾಡಬೇಕಿತ್ತು ಈಗ ರಾಗಿಣಿ ಈಗ ಜೈಲ್ನಲ್ಲಿ ಇರೋದ್ರಿಂದಾಗಿ ಬೇರೆ ಹೀರೋಯಿನ್ ನ ಹಾಕೊಂಡಾದ್ರೂ ನಾವು ಸಿನಿಮಾನ ಮುಗಿಸ್ಲೇಬೇಕು ಈಗಾಗಲೇ ಪ್ರೊಡಕ್ಷನ್ ನ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಟ್ಟಿದೆ ಹೀಗೆ ಆದ್ರೆ ಸಿನಿಮಾನ ನಾವು ಮುಗಿಸೋಕೆ ಆಗೋದಿಲ್ಲ ಅಂತ ಬೇರೆ ಹೀರೋಯಿನ್ ನ ಹುಡುಕಾಟದಲ್ಲಿದ್ದಾರೆ ರಾಘು ಹಾಸನ್ ಸೊ ಇದೊಂದು ದೊಡ್ಡ ಕೆಲಸ ಅಂತಾನೆ ಹೇಳಬಹುದು ಯಾಕಂದ್ರೆ ಮುಕ್ಕಾಲ್ಭಾಗದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಇನ್ನೇನು ಕಾಲ್ಭಾಗ ಶೂಟಿಂಗ್ ಇರುವಾಗ ಹೀಗಾದಾಗ ಮತ್ತೊಬ್ಬ ಹೀರೋಯಿನ್ ಹಾಕೊಂಡು ಇಡೀ ಸಿನಿಮಾ ಮತ್ತೆ ಶೂಟಿಂಗ್ ಮಾಡಬೇಕು ಅಂದ್ರೆ ಕಷ್ಟದ ಕೆಲಸ ಆದ್ರೂ ಪರವಾಗಿಲ್ಲ ನಾವು ಶೂಟಿಂಗ್ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ ಗಾಂಧಿಗಿರಿ ಚಿತ್ರದ ತಂಡ ಇನ್ನು ಗಾಂಧಿಗಿರಿ ಸಿನಿಮಾದಲ್ಲಿ ಜೋಗಿಯ ಕಾಂಬಿನೇಷನ್ ಎನ್ನುವಂತೆ ಪ್ರೇಮ್ಗೆ ತಾಯಿಯಾಗಿ ನಟಿಸ್ತಾ ಇರೋದು ಅರುಂಧತಿ ನಾಗ್ ಹಾಗೂ ಭಾವನಾ ರಾವ್ ಕೂಡ ಒಂದು ಸ್ಪೆಷಲ್ ರೋಲ್ ನಲ್ಲಿ ಕಾಣಿಸಿಕೊಳ್ಳಿದ್ದು ಮುಂದೆ ಸಿನಿಮಾದ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬಾಲಿವುಡ್ನ ಹೈಯೆಸ್ಟ್ ಪೇಡ್ ಆಕ್ಟರ್ಗಳಲ್ಲಿ ಒಬ್ಬರಾದ ಅಕ್ಷಯ್ ಕುಮಾರ್ ಹಾಗೂ ನಟಿ ಕಿಯಾರಾ ಅಡ್ವಾನಿ ಲೀಡ್ನಲ್ಲಿ ಕಾಣಿಸಿಕೊಳ್ತಾ ಇರೋ ಲಕ್ಷ್ಮಿ ಚಿತ್ರ ಇಂದು ರಿಲೀಸ್ ಆಗಲಿದೆ ಬಾಲಿವುಡ್ಗೆ ಕಾಲಿಟ್ಟಿರೋ ನಟ ನಿರ್ದೇಶಕ ರಾಘವ್ ಲಾರೆನ್ಸ್ ಆಕ್ಷನ್ ಕಟ್ ಹೇಳ್ತಾ ಇರೋ ಲಕ್ಷ್ಮಿ ಸಿನಿಮಾ ತಮಿಳಿನ ಕಾಂಚನ ಸಿನಿಮಾದ ರೀಮೇಕ್ ಹಾಗೆ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಮೊಟ್ಟ ಮೊದಲನೇ ಬಾರಿಗೆ ಮಂಗಳಮುಖಿಯ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಸೊ ಇತ್ತೀಚೆಗಷ್ಟೇ ಸಿನಿಮಾ ಟೀಮ್ ಬಂ ಬಂ ಬೋಲಿ ಅನ್ನೋ ಹಾಡನ್ನ ರಿಲೀಸ್ ಮಾಡಿತ್ತು ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ 38 ಮಿಲಿಯನ್ಗೂ ಹೆಚ್ಚು ಮಂದಿ ಈ ಹಾಡನ್ನ ವೀಕ್ಷಿಸಿದ್ರು ಸೊ ನಿಮ್ಗೆ ಈಗಾಗಲೇ ಅರ್ಥ ಆಗಿರಬೇಕು ಲಕ್ಷ್ಮಿ ಚಿತ್ರದ ಮೇಲೆ ಎಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹಾಗೆ ಇಂದು ಶಾರ್ಪ್ ಆಗಿ ಸಂಜೆ 7:05 ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ಲಕ್ಷ್ಮಿ ಚಿತ್ರ ರಿಲೀಸ್ ಆಗಲಿದ್ದು ಸಿನಿಮಾವನ್ನ ನೋಡಿ ನಮ್ಮೆಲ್ಲರನ್ನು ಹರಸಿ ಅಂತ ನಟ ನಟಿಯರು ನಿರ್ದೇಶಕ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸೊ ನೀವೇನಾದರೂ ಹಾರರ್ ನ ಪ್ರಿಯರಾಗಿದ್ರೆ ಹಾರರ್ ಎಫೆಕ್ಟ್ಸ್ ನ ಬಹಳಷ್ಟು ಇಷ್ಟಪಡೋರಾದ್ರೆ ತಪ್ಪದೆ ನೀವು ಲಕ್ಷ್ಮಿ ಸಿನಿಮಾವನ್ನ ನೋಡಬೇಕು ಏನಾದರೂ ಈ ಕಥೆಯನ್ನ ನಾವು ತಮಿಳು ಕನ್ನಡದಲ್ಲಿ ನೋಡಿದ್ರು ಕೂಡ ಅಕ್ಷಯ್ ಕುಮಾರ್ ಅವರ ಆಕ್ಟಿಂಗ್ಗೆ ಹಾಗೂ ರಾಘವ್ ಲಾರೆನ್ಸ್ ನಿರ್ದೇಶನಕ್ಕಾದರೂ ಈ ಸಿನಿಮಾನ ನೋಡಲೇಬೇಕು ಎಂದಿದ್ದಾರೆ ಪ್ರೇಕ್ಷಕರು ಚಿತ್ರರಂಗದ ಬಗ್ಗೆ ದೊಡ್ಡ ಕನಸನ್ನೇ ಹೊತ್ತಿದ್ದ ಶಂಕರ್ ನಾಗ್ ಅವರ ಹುಟ್ಟಿದ ಹಬ್ಬದ ದಿನದಂತೆ ಕನಸು ಮಾರಾಟಕ್ಕಿದೆ ಅನ್ನೋ ಚಿತ್ರತಂಡವು ಅವರ ಜಯಂತಿಯನ್ನ ಆಚರಿಸಿಕೊಳ್ತು ಕನಸು ಮಾರಾಟಕ್ಕಿದೆ ಚಿತ್ರತಂಡವು ಮೂಡಲಪಾಳ್ಯ ಸರ್ಕಲ್ನಲ್ಲಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಒರಿಜಿನಲ್ ಕನಸು ಸಹಯೋಗದೊಂದಿಗೆ ಧ್ವಜಾರೋಹಣವನ್ನ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಶಂಕರಣ್ಣನ ಹಾಡು ಹೇಳ್ತಾ ಅವರ ಸವಿನೆನಪನ್ನ ಮೆಲುಕು ಹಾಕಿದ್ರು ಇನ್ನು ಜನವರಿ 15 ತಾರೀಕಿಗೆ ಟಾಕೀಸ್ ಆಪ್ನಲ್ಲಿ ಕನಸು ಮಾರಾಟಕ್ಕಿದೆ ಚಿತ್ರವು ರಿಲೀಸ್ ಆಗುತ್ತೆ ಸೊ ಈಗಾಗಲೇ ಬಹಳಷ್ಟು ಜನ ಟಿಕೆಟ್ಸ್ಗಳನ್ನ ಪಡ್ಕೊಂಡಿದ್ದು ಸಿನಿಮಾ ತಂಡ ಕೊಡ್ತಾ ಇರುವಂತಹ ಬಹುಮಾನಗಳನ್ನ ಪಡೆದುಕೊಂಡು ಖುಷಿಯಾಗ್ತಿದ್ದಾರೆ ಸೊ ನೀವೇನಾದರೂ ಕನಸು ಮಾರಾಟಕ್ಕಿದೆ ಸಿನಿಮಾವನ್ನ ನೋಡಬೇಕಂದ್ರೆ ಟಾಕೀಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸಿನಿಮಾ ನೋಡಬಹುದು ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್ ಹೆಚ್ಚಿನ ಅಪ್ಡೇಟ್ಗೆ ತಪ್ಪದೆ ನೀವು ಮೈ ಮೂವಿ ಬಜಾರ್ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ